आज गालो मुस्कुरा लो, आज गालो मुस्कुरा लो, आज गालो मुस्कुरा लो, महफिल सजा लो, गालो मुस्कुरा लो, महफिल सजा लो। क्या जाने कल कोई साथी छूट जाए, जीवन की डोर बड़ी कमजोर यारो, जीवन की डोर बड़ी कमजोर। किसको खबर है कहाँ टूट जाए, गालो मुस्कुरा लो, महफिल सजा लो, गालो मुस्कुरा लो, महफिल सजा लो। हसीनों के खाए न जिसने सीने पे गोली, वो खाएगा कैसे, खाएगा कैसे। जुल्फों के साए में जो ना जिया हो, सोपों के साए में गाएगा कैसे, गाएगा कैसे। ओ, हम सफर तो बना लो, गालो मुस्कुरा लो, महफिल सजा लो, गालो मुस्कुरा लो, महफिल सजा लो। ಹೆಸರಾದಂತಹ ಶ್ರೀಯುತ ಎಂ ಜೆ ಪಾಟೀಲ್ ಹಾಗೂ ಶ್ರೀಯುತ ಸತೀಶಣ್ಣ ಪಾಟೀಲ್ ಇವರು ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. पपीहा कोयल गाए, सावन घिर के आए, ऐसा देश है मेरा, ओ ऐसा देश है मेरा, ऐसा देश है मेरा, हाँ ऐसा देश है मेरा। Yeah.
ಭಾರತದ ಅಕ್ಕಿ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೇಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀ ಬಾಳಾಸಾಹೇಬ್ ಬಿ ಪಾಟೀಲ್ ಇವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಊರಿನ ನಾಗರಿಕ ಪರವಾಗಿ ಮತ್ತು ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಶನ್ ಕಿ ಫಲಿಯೋ ಮೇ ಬೈಲೋ ಮೇ ಬೀಜೋ ಮೇ ಈದೋ ಮೇ ಬೀಜೋ ಮೇ ರೇತೋ ಕೆ ದಾನೋ ಮೇ ಫಿಲ್ಮೋ ಕೆ ಗಾನೋ ಮೇ ಸಡಕೋ ಕೆ ಗಡ್ಡೋ ಮೇ ಬಾತೋ ಕೆ ಅಡ್ಡೋ ಮೇ ಭೂಲ್ಕಾ ರಾಜ ಭರ ಲೇ ದಸ ಬಾರ ಬಾರ ಕರ ಲೇ ರಹನಾ ನ ಯಾರ ಪೀಛೇ ಕಿತನಾ ಭಿ ಕೋಯಿ ಕೀಜೇ ತತ್ ಹೈ ನಾಮಸ್ ಹೈ ಜೀ ಜಿದ್ ಹೈ ತೋ ಜಿದ್ ಹೈ ಜೀ ಮಾಡಿದವು ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲ ಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ ಮುಂತಾದ ಬ್ರಿಟಿಷರು ಇರುತ್ತ ಹೋರಾಡಿದರು. ಕೊನೆಗೆ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಾವೆಲ್ಲರೂ ಈ ದಿನವನ್ನು ಆಚರಿಸುತ್ತೇವೆ. ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. 1947 ಆಗಸ್ಟ್ 15 ರಾತ್ರಿ 12 ನಮ್ಮ ದೇಶವು ಪರಕೀಯರ ದಬ್ಬಾಕಿಯಿಂದ ಸ್ವತಂತ್ರ ಹೊಂದಿತ್ತು. ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾಪುರುಷರು ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂತಾದರು. ಸ್ವಲ್ಪ ಹೋಗಿ ಅಲ್ಲಿ ಗ್ರಾಮ ಜಿಲ್ಲೆಯವನಿದ್ದೀನಿ, ನೀ ಸರ್ವೆ ಮಾಡ್ಕೊಂಡು ಬಂದು ನನ್ನ ಕಲ್ಪನೆ ಕೊಡು, ನಾನು ಅಲ್ಲಿ ನನ್ನ ಕೈಲಾದ ಮಸ್ಟಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದರು ಅವರು. ಆ ಪ್ರಕಾರ ಡಾಕ್ಟರ್ ಪಾಟೀಲ್ ಅಂತ ಚಮ್ಮನೇಡವರು ನನಗೆ ಬಂದ ಮೊದಲು ಭೇಟಿ ಆದರು ನಮ್ಮ ಯಾರು ಆಯ್ತು. ನಾನು ಇಲ್ಲಿ ಹೇಳಿದೆ ಇಲ್ಲಿ ಪರಿಸ್ಥಿತಿಯನ್ನೆಲ್ಲ ಅವ್ರು ನೋಡಿದ್ರು. ಆಮೇಲೆ ಇಲ್ಲಿ 6-7 ಸೆಂಟ್ರ್ ಇದೆ, ಎಲ್ಲ ಕಡೆ ಹೋಗಿ ಬರ್ರಿ, ನೀವು ಎಲ್ಲಿ ನಿಮಗೆ ಸೂಟ್ ಅನ್ನಿಸ್ತದ ಅಲ್ಲಿ ನೀವು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಅವರ ಆ ಪ್ರಕಾರ ಎಲ್ಲ ಕಡೆ ಹೋಗಿ ಬಂದ್ರೆ ಅವ್ರ ನಮಗೇನಿಲ್ಲ ರೀ, ಮತ್ತು ಇದು ನಮ್ಗೆ ಕುಂದು ಕುಂದು ಸ್ಕೂಲ ನಮ್ಗೆ ಎಲ್ಲ ದೃಷ್ಟಿಯಿಂದ ಸುರಕ್ಷಿತ ಅನ್ನಿಸ್ತದೆ, ನಮಗೆ ನಾವು ನೀವು ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಅವ್ರು ಹೇಳಿದರು. ಆ ಪ್ರಕಾರ ನಾವು ನಮ್ಮ ಸಹಪಾಠಿಗಳೆಲ್ಲ ಮ್ಯಾನೇಜ್ಮೆಂಟ್ದವರೆಲ್ಲ ಕೂಡಿ ಅವರಿಗೆ ಬರಲಿಕ್ಕೆ ಹೇಳಿದ್ವಿ. ಆದರೆ ಮರುದಿವಸ ಅವರ ತಮ್ಮ ಟೀಮ್ ಏನಿದೆ, 25 ಒಂದು ಟೀಮ್ ಇದೆ, ಅದು ಗ್ರೂಪ್ ಇದೆ, ಅದರಲ್ಲಿ 4 ಜನ ಡಾಕ್ಟರ್ ಇದ್ದಾರೆ, ಅಂದರೆ ಅದರ ಸ್ಪೆಷಲಿಸ್ಟ್ ಇದ್ದಾರೆ.
ಬಾಕಿ ಎಲ್ಲ ಅಡಿಕೆ ವ್ಯಾಪಾರಸ್ಥರು ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ.